ಇವತ್ತು ನಾನು ಬಂದು ನಾನು ಮನೆಯವರಿಬ್ಬರು ಸೇರಿ ಮತದಾನವನ್ನು ಮಾಡಿದ್ದೇನೆ. ಈಗಿನ್ನೂ ಕಾಲ 11 ಕಾಲ ಆಗಿದೆ, ಇನ್ನೂ ಕಾಲಾವಕಾಶ ತುಂಬ ಇದೆ. ನಾನು ಮನವಿ ಮಾಡ್ತಕ್ಕಂಥದ್ದು ಏನಂದರೆ, ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಬಂದು ಮತದಾನ ಮಾಡಬೇಕು. ಎಷ್ಟೇ ಕಷ್ಟ ಆದಾಗ್ಯೂ ಕೂಡ ಈ ರೀತಿಯಾಗಿ ಬರ್ತಕ್ಕಂಥ ಚುನಾವಣೆಗಳು 5 ವರ್ಷಕ್ಕೊಂದು ಸಾರಿ. ಇದು ದೇಶದ ಮಟ್ಟದ ದೇಶದ ಭವಿಷ್ಯವನ್ನು ನಿರ್ಧರಿಸುವಂಥ ಚುನಾವಣೆ. ಅದಕ್ಕೆಲ್ಲರೂ ಕೂಡ ಬಂದು ಭಾಗಿಗಳಾಗಬೇಕು, ಮತದಾನವನ್ನು ಮಾಡಬೇಕು, ವಿನಂತಿಯನ್ನು ಮಾಡಬೇಕು. ಇದುವರೆಗೂ ಯಾವಾಗ ಮತ ಹಾಕೋದು ಮಿಸ್ ಮಾಡ್ಕೊಂಡಿದ್ದೀವಿ? ಯಾವತ್ತೂ ಮಿಸ್ ಮಾಡಿಲ್ಲ. ಇದು ಎಷ್ಟನೇ ಮತದಾನ? ಅದು ಲೆಕ್ಕಿಲ್ಲ. 9 ಎಲೆಕ್ಷನ್ ನನ್ನವೇ ಆಗಿತ್ತು. ಅದಾದಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಒಂದು 6-7 ಆಗಿತ್ತು. ನಾನು 1969ರಿಂದ 68-69 ಮತದಾನ ಮಾಡ್ತಾರೆ. ಯಾವತ್ತೂ ತಪ್ಪಿಸ್ಕೊಂಡಿಲ್ಲ, ಯಾವ ಚುನಾವಣೆಗೂ ತಪ್ಪಿಸ್ಕೊಂಡಿಲ್ಲ. ಈಗ ಶಿರಾ ತಾಲೂಕಲ್ಲಿ ಎಷ್ಟು ಲೀಡಿಂಗ್ ಬರಲ್ಲ ನೋಡಿ, ಲೀಡಿಂಗ್ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಇವತ್ತು ಚುನಾವಣೆ ನಡೀತಿರ್ಬೇಕಾದಾಗ ಅದನ್ನು ನಾನು ಹೇಳ್ತಕ್ಕಂಥ ಸರಿಯಾಗಲ್ಲ. ಈಗಾಗಲೇ ನಾವು ಕಳೆದ 1 ತಿಂಗಳಿಂದ ವಿನಮ್ರವಾಗಿ ಮನವಿ ಮಾಡಿದ್ವಿ, ಮತದಾರರಲ್ಲಿ ಕಾರ್ಯಕರ್ತರಲ್ಲಿ ಮನವಿ ಮಾಡಿದ್ದೇವೆ. ಭವಿಷ್ಯದ ದೃಷ್ಟಿಯಿಂದ ಮತವನ್ನು ಕೊಡಬೇಕು ಅಂತೇಳಿ ಇವತ್ತು ಇಲ್ಲಿವರೆಗೂ ನಮ್ಮ ಪ್ರಯತ್ನ. ಇನ್ನು ದೈವ ಪ್ರಯತ್ನ ಜನಗಳು ಬಿಟ್ಟಿರ್ತಕ್ಕಂಥ ಎರಡು ಮಾತಾಡೋದು ಅಲ್ಲೊಂದು ಮಾತಾಡೋದು ಅಲ್ಲೊಂದೈತೆ ಅಲ್ಲೊಂದು ದಾಕ್ಷಾಯಿಣಿ ಅಂತ ಇತ್ತು. ನಾನು PRO ಸಖಿ ಮತಗಟ್ಟೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರಾಗಿರ್ತಾರೆ. ಮತ್ತೆ ಇಲ್ಲಿ GLPS ರಂಗನಾಥ ಶಿರಾ ಟೌನಲ್ಲಿ ಸಖಿ ಮತಗಟ್ಟೆ ಒಂದು ಅಂದರೆ ಈಗ ಮಹಿಳೆಯರಿಗೆ ಮಾತ್ರ ಮತದಾನ, ಮಹಿಳೆ ಪುರುಷರು ಇದ್ದಾರೆ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಮತದಾರರು ಇರ್ತಾರೆ. ಎಲ್ಲಿ ಮಹಿಳಾ ಮತದಾರರು ಅಲ್ಲಿ ಹೆಚ್ಚಿನ ಸಂಖ್ಯೆ. ನಾವು ಎಷ್ಟು ಮತದಾನ ಆಗಿದೆ ಇಲ್ಲಿವರೆಗೆ? 220 ವೋಟ್ ಆಗಿದೆ, 18% ಆಗಿದೆ. ಮೇಡಮ್ ಎಲ್ಲ ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಗಿದೆ, ಕುಡಿಯೋ ನೀರಿಂದ ಎಲ್ಲ ಚೆನ್ನಾಗಿದೆ. ಮತ್ತೆ ಆಟೋ, ಆಮೇಲೆ ವೀಲ್ ಚೇರ್, ಮತ್ತೆ ವಿದ್ಯುತ್, ಮ್ಯಾಗ್ನಿಫೈಯಿಂಗ್ ಲೆನ್ಸ್, ಯಾವುದಾದ್ರು ಏನೋ ಪ್ರಾಬ್ಲಮ್ ಏನಿಲ್ಲ. ಬೆಳಗ್ಗೆ ಮತ್ತೆ ಪ್ಯಾಟ್ ಎಲ್ಲಾನು ಎಲ್ಲ ಮೆಷಿನ್ಸ್ ಚೆನ್ನಾಗಿ ಬರ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ತಿಪ್ಪೇಶ್ ಬಾಬು. ಎಲ್ಲಿ ಏನು ವರ್ಕ್ ಮಾಡ್ತೀವಿ? ನಾವು ಕಿಲ್ಕೋರ್ಸ್ ಕಂಪ್ನಿಲಿ ಇಂಜಿನಿಯರ್ ಆಗಿದ್ದೀವಿ. 15 days ಬ್ಯಾಕು ಔಟ್ಸೈಡಿಂದ ಬಂದಿದ್ದೀವಿ ವೋಟ್ ಮಾಡೋಕ್ಕೋಸ್ಕರ. ಔಟ್ಸೈಡಿಂದ ಎಲ್ಲಿಂದ ಸರ್? ವಿಯೆಟ್ನಾಮಿಂದ. ಎಲ್ಲರೂ ಕೇಳ್ಕೊಳೋದು ಏನಂದರೆ, ಮತ ಚಲಾಯಿಸಿ, ವೋಟನ್ನು ವೇಸ್ಟ್ ಮಾಡಬೇಡ್ರಿ, ನೀವೆಲ್ಲೇ ಇದ್ದರೂ ಯಾವುದೇ ಪರಿಸ್ಥಿತಿಲಿದ್ದರೂ ಬಂದು ವೋಟ್ ಮಾಡಿ. ಹೊರದೇಶದಲ್ಲಿದ್ದರೂ ಎಲ್ಲಾದರೂ ಎಲ್ಲಿದ್ರೂ ನೀವು ಬಂದು ವೋಟ್ ಮಾಡಬೇಕಾದ ನಿಮ್ಮ ಕರ್ತವ್ಯ. ಇದುವರೆಗೆ ಎಲ್ಲರೂ ಬಂದಿದ್ದೀರಾ ಅಂದ್ಕೊಂಡಿದ್ದೀವಿ. ಬಂದಿಲ್ಲ ಅಂದ್ರೂ ಅಟ್ಲೀಸ್ಟ್ ನೆಕ್ಸ್ಟ್ ಟೈಮು ಯು ಶುಡ್ ನಾಟ್ ಮಿಸ್ ಇಟ್. ಯು ಹ್ಯಾವ್ ಟು ಕ್ಯಾಸ್ಟ್ ಯುವರ್ ವೋಟ್ ವೇರ್ ಎವರ್ ಯು ಆರ್, ಬಿಕಾಸ್ ಐ ಮಿಸ್ಡ್ ಲಾಸ್ಟ್ 5 years ಬ್ಯಾಕ್ ಆಲ್ಸೋ ಐ ಮಿಸ್ಡ್ ಎಲೆಕ್ಷನ್ ಬಿಕಾಸ್ ಆಫ್ ಮೈ ವರ್ಕ್. 10 years ಬ್ಯಾಕ್ ಓನ್ಲಿ ಐ ವೋಟೆಡ್. ನೌ ಐ ಗಾಟ್ ದ ಆಪರ್ಚುನಿಟಿ ಟು vote this time, and I am feeling proud participating in national grand election. Okay, thank you. ಯಜಮಾನ ತಮ್ಮ ಹೆಸರು? ರಹಮಾನ್. ಯಾವ ಊರು ನಿಮ್ಮದು? ಎಷ್ಟು ವರ್ಷ ತಮಗೆ? ಎಷ್ಟು ವರ್ಷ ಹೇಳಿ? ಭಾಳ ಸರಿ ವೋಟ್ ಮಾಡಿದ್ದೀರಾ? ವೋಟ್ ಯಾವತ್ತೂ ಮಿಸ್ ಮಾಡ್ಕೊಂಡಿಲ್ಲ ನೀವು? ಪ್ರತಿ ಸರಿ ವೋಟ್ ಮಾಡಿಲ್ಲ. ಅಷ್ಟೇ. ನಾನು ವಯಸ್ಸಾದ ಕಾಲದಲ್ಲೂ ವೋಟ್ ಮಾಡಬೇಕಂತ ವೋಟ್ ಮಾಡೋಕ್ಕೆ ಬಂದಿದ್ದೆ. ನಾನು ಕಡೆ ಓಟಲ್ಲ. ಇನ್ನೂ ವೋಟ್ ಮಾಡಲಿ ನೀವು. ಇನ್ನೂ ಮುಂದಿನ 10 ವರ್ಷ ಎಲೆಕ್ಷನ್ಗೂ ವೋಟ್ ಮಾಡೋದಿರಲಿ ನೀವು. ಒಂದೇ ಆಟ ಇರೋದು. ಒಂದು ಮತಗಟ್ಟೆಗೆ ಒಂದೊಂದು ಎರಡು ಮತಗಟ್ಟೆಗೆ ಒಂದ ಸರ್, ಎಲ್ಲಿ ವರ್ಕ್ ಮಾಡೋದು? ನಾನು ಪಂಜಾಬಲ್ಲಿ ಮಾಡ್ತಾ ಇದ್ದೀನಿ. ಏನಾಗಿದೆ ಸರ್? ಪಂಜಾಬಲ್ಲಿ ಕ್ಲಾಸ್ ಹಾಕಿದ್ದೆ. ಅದು ನಮ್ಮಲ್ಲಿ ರ್ಯಾಂಕ್ ಬರುತ್ತೆ, ರ್ಯಾಂಕ್ ಹಾಕಿದೆ. ಮೀನ್ಸ್ ಈಗ ಮೀಟ್ರಲ್ಲಿ ಸರ್, ಇದು ನಿಮ್ಮ ಸ್ವಂತವರು? ಸ್ವಂತವರು ಇಲ್ಲ ಸರ್, ಆಗಲಿ ಅಂತ ವೋಟ್ ಮಾಡೋಕ್ಕೋಸ್ಕರ ಇಲ್ಲ ಸರ್, ಇಲ್ಲಿ ಮನೆ ಜ್ಯೋತಿನಗರದಲ್ಲಿ. ಏನು ಹೇಳ್ತೀರಾ ಸರ್ ಮತದಾರರಿಗೆ? ವೋಟ್ ಮಾಡೋ ಈಗಿನ ಇದರಲ್ಲಿ ನೋಡಬೇಕಾದ್ರೆ ಮೋದಿನೇ ಬೇಕು ಅಲ್ಲ, ಅದಲ್ಲ ಮತ್ತೆ ಇದು ಚಲಾವಣೆ ಮಾಡೋದು. ಎಲ್ಲರೂ ವೋಟ್ ಮಾಡೋದು ಸರ್, ಅವರು ಅನುಕೂಲ ಅವರು ಯಾರು ನೋಡ್ಬಿಟ್ಟು ಯಾರು ಅರ್ಹತಿದಾರೋ ಅವರು. ಥ್ಯಾಂಕ್ ಯು. ಸಂವಿಧಾನವನ್ನು ಉಳಿಸಲು 5 ವರ್ಷಕ್ಕೊಮ್ಮೆ ಬರುವ ಈ ಪಾರ್ಲಿಮೆಂಟ್ ಚುನಾವಣೆಯ ಅನುಕೂಲವನ್ನು ನೀಡಿರ್ತಕ್ಕಂಥ ಎಲ್ಲ ನಮ್ಮ ದೇಶಭಕ್ತರು, ದೇಶವಾಸಿಗಳು ದಯವಿಟ್ಟು ಕೈ ಮುಗಿದು ಹೇಳ್ತೇನೆ. ನಾನು ಸುಮ್ಮನೆ ಆಮೇಲೆ ನಿಂತ್ಕೊಂಡು ಕೂತ್ಕೊಂಡು ಅದಾಗಲಿಲ್ಲ ಇದಾಗಲಿಲ್ಲ ಅನ್ನೋದು ಬೇಡ. ಫಸ್ಟ್ ದ ಪ್ರೈಮರಿ ಡ್ಯೂಟಿ ಇಸ್ ಟು ಕಮ್ ಆ್ಯಂಡ್ ವೋಟ್. ಮನೆಯಿಂದ ಹೊರಗಡೆ ಬನ್ನಿ, ಎಷ್ಟೇ ಕೆಲಸ ಇರಲಿ, ಒತ್ತಡ ಇರಲಿ, ಬಂದು ಮೊದಲು ವೋಟ್ ಮಾಡೋದು ಕಲ್ತ್ಕೊಳ್ಳಿ. ಆಮೇಲೆ ಸಂವಿಧಾನ ರಕ್ಷಣೆ ಮಾಡೋದು ನಾವು. ಅದಕ್ಕೋಸ್ಕರ ಯಾವ ಕಾರಣಗಳನ್ನು ಹೇಳದೆ ದಯವಿಟ್ಟು ಮತ್ತೊಮ್ಮೆ ಈ ದೇಶದ ಪ್ರಗತಿಗಾಗಿ, ಉನ್ನತಿಗಾಗಿ, ಈ ಸಂವಿಧಾನವನ್ನು ಉಳಿಸೋದಕ್ಕೋಸ್ಕರ ಎಲ್ಲರೂ ದಯವಿಟ್ಟು 100% ನಮ್ಮ ಸಿರಾ ನಗರದಲ್ಲಿ ವೋಟ್ ಹಾಕಬೇಕು. ಸಿರಾ ತುಮಕೂರು ಜಿಲ್ಲೆಯಲ್ಲಿ ಸಿರಾ ಫಸ್ಟ್ ಆಗಬೇಕು ಪರ್ಸೆಂಟೇಜ್ ವೋಟ್ಸ್ನಲ್ಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ದೇಶದಲ್ಲಿ ಬಂದಿರತಕ್ಕಂಥ ಈ ಸಂವಿಧಾನ ರಕ್ಷಣೆಯ ಕಾರ್ಯಕ್ರಮ, ಜನಜಾಗೃತಿಯ ಸಮಾವೇಶಗಳನ್ನು ಬೆಂಬಲಿಸಿ ತಾವೆಲ್ಲರೂ ಮನೆಯಿಂದ ಬಂದು ವೋಟ್ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮನ್ನೆಲ್ಲರನ್ನು ನಾನು ಕೇಳ್ಕೊಳ್ತೀನಿ. ದೇಶದಲ್ಲಿರುವಂಥವ್ರು, ನಾನು ನಗರ, ವಾರ್ಡು, ತಾಲೂಕು ಇಡೀ ದೇಶವನ್ನು ಒಟ್ಟಾರೆ ನೋಡಿದಾಗ ನಮ್ಮ ದೇಶನ ಅಭಿವೃದ್ಧಿ ಯಾವ ಥರದಲ್ಲಿ ಹೋಗ್ತಾ ಇದೆ, ಯಾರು ಮಾಡ್ತಾ ಇದ್ದಾರೆ ಅದನ್ನು ಮನದಟ್ಟು ಮಾಡ್ಕೊಂಡು ಅವ್ರಿಗೋಸ್ಕರ ನಾವು ಶ್ರಮಿಸಬೇಕು. ದಿನದ 24 ಗಂಟೆ ಮಾಡ್ತಾರೋ ಕೆಲಸ, ದಿನದ 10 ಗಂಟೆ ಮಾಡ್ತಾರೋ, ನಮ್ಗೆ ಅವೆಲ್ಲ ಬೇಕಿಲ್ಲ. ದೇಶಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಮಹಿಳೆಯರು ನಮ್ಮ ಭದ್ರತೆಗೆ ಏನು ಮಾಡ್ತಾ ಇದ್ದಾರೆ, ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ಯಾರನ್ನ ಮುಂದೆ ತರ್ತಾ ಇದ್ದಾರೆ, ಅವರು ಆಸ್ತಿ ಮಾಡ್ಕೊಂಡಿದ್ದಾರೋ ಬಿಟ್ಟಿದ್ದಾರೋ ಏನು ನಮಗೇನು ಬೇಕಾಗಿಲ್ಲ. ದೇಶನ ಅವರು ಮಾಡಬೇಕಾಗಿರೋದು ನಮ್ಮ ಸೈನಿಕರಿಗೆ ರಕ್ಷಣೆ ಕೊಡಬೇಕು. ಸೈನಿಕರ ಭದ್ರತೆ ಅವರು ಜಾಸ್ತಿ ಮಾಡಿದಷ್ಟು ನಾವು ಇಲ್ಲಿ ಆರಾಮಾಗಿ ಇರ್ತೀವಿ. ಸೈನಿಕರ ಭದ್ರತೆನ ಅವ್ರು ಕಾಪಾಡ್ಕೊಂಡು ಹೋಗಬೇಕು. ಹಾಗಾಗಿ ನಮ್ಮ ದೇಶಕ್ಕೆ ಯಾರು ಹಿತ ಒಳ್ಳೆಯದನ್ನು ಮಾಡಿ ನಮ್ಮ ದೇಶನ ಮುನ್ನಡೆಸ್ತಾರೋ ಅಂಥವ್ರಿಗೆ ಇಡೀ ಭಾರತದಲ್ಲಿರೋಂಥ ಎಲ್ಲ ಮತದಾರ ಬಂಧುಗಳು ಪ್ರತಿಯೊಬ್ಬರು ಮನೆಯಿಂದ ಹೊರಗಡೆ ಬಂದು ಮುಕ್ತವಾಗಿ ಅವರಿಗೆ ಮನಸ್ಸಿಗೆ ಹಿಡಿಯುವಂಥ ಒಳ್ಳೆ ನಾಯಕನ ಆಯ್ಕೆ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಬೇಡ್ಕೊಳ್ತೀನಿ. ಸರ್, ಎಷ್ಟು ಪರ್ಸೆಂಟ್ ಹೊರಟಾಗಿತ್ತು? ಇದು 276 ಓಟ್ಗಳಾಗಿತ್ತು. ಒಂದು ಪರ್ಸೆಂಟೇಜ್ ಪರ್ಸೆಂಟೇಜ್ ಅಂತಂದರೆ 25%. ಸರ್, ಈಗ ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ ಸರ್, ಬೇರೆ ಕುಡಿಯೋ ನೀರಿನ ಚೆನ್ನಾಗಿ ಡ್ಯಾಂಪ್ ಆಗಲಿ ಎಲ್ಲ. ಆಮೇಲೆ ಯಾರಾದರೂ ಓಟಿದೆ ಇಲ್ಲ ಓಟಿದೆ ಇಲ್ಲಿ ಹೆಸರು ಬಿಟ್ಟು ಹೋಗಿದೆ ಆ ಥರ ಕಂಪ್ಲೇಂಟ್ಸ್ ಇಲ್ಲ. ಯಾವುದು ಆ ಥರ ಮಿಷಿನ್ಸ್ ಏನೋ ಪ್ರಾಬ್ಲಮ್ ಇಲ್ಲ ಯಾವುದೇ. ಕೊಟ್ಟ ಗೋವಿಂದಪ್ಪ ನನ್ನ ಹೆಸರು. ಇಲ್ಲಿ ಮತಗಟ್ಟೆ ಒಳಗೆ ಒಳ್ಳೆಯ ವ್ಯವಸ್ಥೆ ಇದೆ. ಯಾವುದೇ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ, ಕ್ಯೂ ಸಿಸ್ಟಮ್, ಮತಯಂತ್ರಗಳು ಯಾವ ಲೋಪದೋಷ ಇಲ್ಲ. ಸುವ್ಯವಸ್ಥಿತವಾಗಿ ಇದು ಮತದಾನ ನಡೀತಾ ಇದೆ. ಏನಪ್ಪ ಅಂದರೆ ಸೀನಿಯರ್ ಸಿಟಿಸನ್ಸ್ಗೆ ಅನುಕೂಲ ಇದೆ. ಹಿರಿಯ ನಾಗರಿಕರಿಗೆ ಅದು ಮಾಡಬೇಕು ಅಂತ ಇದೆಯಲ್ಲ, ಚುನಾವಣಾ ಆಯೋಗ ಏನು ಮಾಡಿಲ್ಲ. ಬೇಕಾದ್ರೆ ಅದು ನೋಟ್ ಮಾಡ್ಕೊಂಡು ಅವ್ರು ಗಮನಿಸ್ತಾರೆ. ನೀವು ಹೇಳಿ, ನಿಮ್ದು ಹೇಳಿದ್ದೀರಲ್ಲ, ಸೀನಿಯರ್ ಮೊದಲನೇ ಆದ್ಯತೆ ಕೊಡಬೇಕು, ಕೊಟ್ಟಿಲ್ಲ. ಅದೊಂದು ಪ್ರಾಬ್ಲಮ್ ಬಿಟ್ಟರೆ ಎಕ್ಸೆಪ್ಟ್ ದಟ್ ಇನ್ ರಿಮೈನಿಂಗ್ ಆರ್ ಆಲ್ ಓಕೆ. ಮತದಾರ ಬಂಧುಗಳೇ, ಈ ದಿನ ಮತದಾನದ ದಿವಸ ಎಲ್ಲರೂ ನಿಮ್ಮ ಹಕ್ಕನ್ನು ಚಲಾಯಿಸಿ, ತಪ್ಪದೆ ಚಲಾಯಿಸಿ. ಪ್ರತಿಯೊಬ್ಬ ಮತದಾರರು ತನ್ನ ಹಕ್ಕನ್ನು ಚಲಾಯಿಸಬೇಕು. ಒಳ್ಳೆ ಪ್ರಜಾ ಸರ್ಕಾರ, ಪ್ರಜಾ ಸಂಸ್ಥೆ ಎಲ್ಲ ದೇಶದ ಭದ್ರತೆಗಾಗಿ ನಮ್ಮ ಹಕ್ಕನ್ನು ಚಲಾಯಿಸಿ ಚಲಾವಣೆ ಮಾಡಬೇಕಂದು ಮತದಾರರಲ್ಲಿ ಮನವಿ. ದೇಶದ ಅಭಿವೃದ್ಧಿಗಾಗಿ, ಸರ್ವತೋಮುಖ ಅಭಿವೃದ್ಧಿಗಾಗಿ ಜನಸಾಮಾನ್ಯರು ಎಲ್ಲರೂ ಸಹ ಮತದಾರರು, ಪ್ರತಿಯೊಬ್ಬ ಮತದಾರರು ಮತವನ್ನು ಚಲಾಯಿಸಿ ಸದೃಢ ಭಾರತದ ನಿರ್ಮಾಣಕ್ಕೆ ತಾವೆಲ್ಲರೂ ಸಹಕರಿಸಬೇಕೆಂದು ತಮ್ಮ ಈ ಮೂಲಕ ಕೇಳ್ಕೊಳ್ತೀವಿ. ಪ್ರಭುತ್ವ ರಾಷ್ಟ್ರ ಭಾರತದ ನಾಗರಿಕರಿಗೆ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕು ಬಹಳ ಪವಿತ್ರವಾದ್ದು. ಇಡೀ ವಿಶ್ವದಲ್ಲಿ ನಮ್ಮ ಭಾರತದಂಥ ಸಂವಿಧಾನ, ಪ್ರಜಾಪ್ರಭುತ್ವ ಇನ್ನೆಲ್ಲೂ ಇಲ್ಲ. ಬಹಳ ಶ್ರೇಷ್ಠವಾಗಿದೆ. ಮತದಾರನ ಈ ಪವಿತ್ರವಾದ ಹಕ್ಕನ್ನು ದಯವಿಟ್ಟು ನಿಮಗೆ ಚಿತ್ರದುರ್ಗ ಲೋಕಸಭಾ ಇದರಲ್ಲಿ 20 ಜನದಲ್ಲಿ ಯಾರು ಸೂಕ್ತವೋ ಅವ್ರಿಗೆ ಹಾಕಿ. ಲಂಚ, ರುಶುವತ್ತು ಇವಕ್ಕೆಲ್ಲ ಅವಕಾಶ ಕೊಡೋದು ಬೇಡ. ನೋಟ ಮಾತ್ರ ಹಾಕಬೇಡಿ ಅಂತ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು. ಆಮೇಲೆ ಇಲ್ಲಿ ಮತಗಟ್ಟೆ ಒಳಗೆ ಹಿರಿಯ ನಾಗರಿಕರಿಗೆ ಯಾವುದೋ ಅವಕಾಶ ಇಲ್ಲ. ಸುಸ್ತಾಗಿ ಸಾಯ್ತಾ ಇದ್ದಾರೆ ಕ್ಯೂನಲ್ಲಿ. ಆದ್ರಿಂದ ಚುನಾವಣಾ ಆಯೋಗದ ಮುಖ್ಯ ಕಮಿಷನರ್ ಹೇಳಿದ್ದಾರೆ, ಸೀನಿಯರ್ ಸಿಟಿಸನ್ ಮತ್ತು ಅಂಗವಿಕಲರಿಗೆ ಪ್ರತ್ಯೇಕವಾದ ಪ್ರಿಫರೆನ್ಸ್ ಕೊಡಬೇಕು ಅಂತ. ಅದು ಯಾವುದೂ ನಡೀತಾ ಇಲ್ಲ ಇಲ್ಲಿ. ದಯವಿಟ್ಟು ಇದನ್ನ ಅವ್ರ ಗಮನಕ್ಕೆ ತರಬೇಕು. ಇನ್ನು ಮಿಕ್ಕಿನದಂತೆ ಎಲ್ಲ ಕೂಲ್ ಆಗಿದೆ, ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಈಗ 10:30 ವರ್ಷಕ್ಕೆ ಸುಮಾರು 25% ಮತದಾನ ನಮ್ಮ ಹಕ್ಕು. ಇದನ್ನ ಪವಿತ್ರವಾಗಿ ಎಲ್ಲರೂ ಯಾರು ಇದನ್ನು ತಪ್ಪಿಸ್ತಂತೆ ಮತ ಚಲಾಯಿಸಬೇಕು. ಮತದಾನ ನಮ್ಮ ಪವಿತ್ರ ಹಕ್ಕು. ಮತದಾನ ನಮ್ಮ ಹಕ್ಕು. ವೋಟ್ ಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸಿ.